Suvarna. ಏನ್ ನೀವು ಎಲ್ಲ ವಿಷಯದಲ್ಲೂ ತಮಾಷೆನಾ? ಮೊದ್ಲೇ ನನ್ ಗುರುಗಳ ವಿಷಯದಲ್ಲಿ ಟೆನ್ಸ್ಡ್ ಆಗಿದ್ದೀನಿ. ಬಾಗ್ಲು ನಾಕ್ ಮಾಡಿ ಒಳಗ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಆಫೀಸ್ ಇಂದ ಬಂದಿರಲ್ಲ ಅನ್ಕೊಂಡ್ ಬಂದೆ. ಬಂದ್ಬಿಟ್ಟಿದ್ಯಾ? ಕೊಟ್ಟಿರೋ ಕೆಲ್ಸನ ಮುಗಿಸ್ದೇ ಇರು ಆಗಿದೆ ನಿನ್ಗೆ. ಇದು ಮನೆ, ಆಫೀಸ್ ಅಲ್ಲ. ಆಫೀಸ್ ವಿಷಯನ ಇಲ್ಲಿ ಮನೆಗೆ ತರಬೇಡಿ ಪ್ಲೀಸ್. ಹೋಗಿ ಇಲ್ಲಿಂದ. ಏನ್ ಹೆಂಡ್ತೀನಿ ನೀನು? ಈ ನಡುವೆ ನಿನ್ ಮೂಗಿನ ಮೇಲೆ ಕೆಜಿ ಗಟ್ಲೆ ಕೋಪ. ಎಷ್ಟ್ ಚೆನ್ನಾಗಿದೆ ನಿನ್ ಮೂಗು, ಚೇರ್ ಹಾಕೊಂಡು ಅಲ್ಲೇ ಕೂತ್ ಬಿಡ್ಬಹುದು. ಕೋಪ ಮಾಡ್ಕೋಬೇಡುವೆ ರಜನಿ. ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡ್ತಿರಲ್ಲ. ಪ್ಲೀಸ್ ನನ್ನ ನನ್ ಪಾಡಿಗೆ ಬಿಟ್ಬಿಡಿ. ಗುರುಗಳು ಬರ್ತಾರೆ, ನಾನು ರೆಡಿ ಆಗ್ಬೇಕು. ಆಗು, ಚೆನ್ನಾಗಿ ರೆಡಿ ಆಗು. ವಿಷ್ಣು, ನೀವ್ ಬೇಕು ಅಂತಾನೆ ಹೀಗ್ ಮಾಡ್ತಾ ಇರೋದು. ನಾನ್ ರೆಡಿ ಆಗೋದ್ ಲೇಟ್ ಆಗಿ ಅಷ್ಟ್ರಲ್ಲಿ ಗುರುಗಳು ಬಂದು ಅವ್ರು ಕಾಯೋ ಹಾಗಾಗಿ ಮಾವಂಗೆ ಮುಜುಗರ ಆಗಿ ಅವ್ರು ನನಗೆ ಬಯ್ಯೋ ಹಾಗಾಗ್ಲಿ ಅಂತ ನೀವು ಹೀಗೆ ಮಾಡ್ತಾ ಇರೋದು. ನಿಮ್ಮ ಕಲ್ಪನಾ ಶಕ್ತಿಗೆ ಶರಣಾಗಿದ್ದೇವೆ. ಆಫೀಸಿಂದ ಸುಸ್ತಾಗಿ ಬಂದಿರ್ತೀಯ, ಕಾಫಿ ಗೀಫಿ ಕೇಳೋಣ ಅಂತ ಬಂದ್ರೆ ಹಿಂಗ ಆಡ್ತೀಯ ನೋಡು. ಯಾಕೆ ನಿನಗೆ ತಪ್ಪುಗಳೇ ಕಾಣಿಸುತ್ತೆ ನನ್ನಲ್ಲಿ? ಕಣ್ಣು ಹೇಳದನ್ನ ನಂಬೇಡ, ಮನ್ಸು ಕಿವಿ ಕೊಡು. ನನ್ನ ಹೃದಯದ ಒದ್ದಾಟ ನಿನ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ಹೋಗಿ, ಗುರುಗಳು ಬರ್ತಾರೆ, ನಾನು ರೆಡಿ ಆಗಬೇಕು. ಗುರುಗಳು ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ವಿಶೇಷವಾದ ಅರ್ಥ ಇರುತ್ತೆ. ಗುರುಗಳು ಬಂದಾಗ ಒಂಚೂರು ವ್ಯತ್ಯಾಸ ಆದರೂ ಅಪ್ಪಾಜಿ ಹೊರಟಾಗಿ ನಡ್ಕೋತಾರೆ. ಕರೆಕ್ಟಾಗಿರು. ಅಪ್ಪಾಜಿಗೆ ಬೇಜಾರಾದರೆ ನಾನು ಸುಮ್ಮನಿರಲ್ಲ. ಭಗವಂತ, ಮುಂದಿನ ಜನ್ಮದಲ್ಲಿ ಕಿವಿ ಓಲೆ ಆಗೋ ಮೂಗ್ ಬಟ್ಟಾಗೋ ಹುಟ್ಟಿಸ್ಬಿಡಪ್ಪ. ಕಿವಿಲೆ ನೇತ ಆಡ್ಕೊಂಡಿರ್ಬೋದು ಅಥವಾ ಮೂಗಿನ ಮೇಲೆ ಕೂತ್ ಬಿಡ್ಬಹುದು. ಬರ್ಲ ರಜನಿ, ಆಫೀಸ್ ಕೆಲಸ ಮುಗಿದೇ ಇರಬೇಕು. ಆಗಿದೆ ನಿನಗೆ. ಬನ್ನಿ ಗುರುಗಳೇ. ನಾನು ಯಾವ ಗುರು? ನಾನು ನಿಮ್ಮ ಹಿತೈಷಿ ಅಷ್ಟೇ. ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಒಳ್ಳೆ ಮುಹೂರ್ತ ಇಟ್ಕೊಳ್ಳೋಣ. ನನಗೆ ನೀವು ಗುರುಗಳೇ ಏನೂ ಅಲ್ಲ ಅಂತ ನೀವು ಹೇಳ್ತಿರೋದು ಅದು ನಿಮ್ಮ ದೊಡ್ಡ ಗುಣ. ಮನೆ ಇದ್ದ ಹಾಗೆ ಇದೆ, ಆದರೆ ಮನೆಯಲ್ಲಿರೋ ಮನಸ್ಸುಗಳು ಇದ್ದಾಗಿಲ್ಲ. ನೀನು ಕೆಲವು ವಿಷಯಗಳನ್ನ ನನ್ನಲ್ಲಿ ಮರೆಮಾಚಿರ್ಬೋದು, ಆದರೆ ನನಗೆಲ್ಲ ಗೊತ್ತಾಗುತ್ತೆ. ನಾನು ಬೇಕು ಅಂತ ಮರೆಮಾಚಿಲ್ಲ. ಕಾರಣ ಇಲ್ಲದೆ ಈ ಮನೆಯಲ್ಲಿ ಯಾವುದೂ ನಡೀತಿಲ್ಲ. ಬನ್ನಿ ಗುರುಗಳೇ.
ಮುಹೂರ್ತ ಶುರುವಾಗಿದೆ. ನೀನು ಬಯಸಿರೋ ಒಳ್ಳೆ ಕೆಲಸಕ್ಕೆ ರಜನಿ ರೆಡಿಯಾಗಿದ್ದಾಳೆ ಅಂತ ಅಂದ್ಕೊಳ್ತೀನಿ. ನಾನು ಕಾಯಲ್ಲ, ಕಾಯಿಸಿದ್ರೆ ಸುಮ್ಮನೆ ಇರಲ್ಲ. ಎಲ್ಲ ತಯಾರಿಗಳಾಗಿರತ್ತೆ ಗುರುಗಳೇ, ನೀವು ಒಳಗೆ ಬನ್ನಿ. ಅನ್ಕಂಡಿದಾಗದೇ ಇರೋದೇ ಜೀವನ. ಹ್ಞೂ, ನಡೀರಿ.